ಓಕೆ, 9th ಸ್ಟೂಡೆಂಟ್ಸ್ಗೆ ನಾವು ಹಿಂದಿನ ಕ್ಲಾಸಲ್ಲಿ ಅಥವಾ ಹಿಂದಿನ ಒಂದು ವಿಡಿಯೋದಲ್ಲಿ ನಾವೇನು ಹೇಳಿದ್ವಿ, ಯಾವುದದು ಆಂಶಿಕ ಆಸವನ ಪದ್ಧತಿನ ಹೇಳಿದ್ದೆ. ಆಮೇಲೆ ಅದರೊಳಗಡೆ ಯಾವ ರೀತಿ ಆಕ್ಸಿಜನನ್ನು ಗಾಳಿಯಿಂದ ಬೇರೆ ಬೇರೆ ಅನಿಲಗಳನ್ನು ಹೆಂಗೆ ಬೇರ್ಪಡಿಸ್ಬೋದು ಅಂತ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಇನ್ನು ಪಾಠ ತುಂಬ ಕಮ್ಮಿ ಇದೆ. ಓಕೆ, ಒಂದು ವಿಡಿಯೋದಲ್ಲಿ ಮಾಡೋಕ್ಕೆ ಟ್ರೈ ಮಾಡೋಣ, ಬಿಕಾಸ್ ಇಂಪಾರ್ಟೆಂಟ್ ಆಗಿರೋದನ್ನು ಮಾತ್ರ ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಇರೋದು ಯಾವುದು, ನಿಮ್ಮ ಶುದ್ಧ ತಾಮ್ರದ ಸಲ್ಫೇಟನ್ನು ಅಶುದ್ಧ ಮಾದರಿಯಿಂದ ಯಾವ ರೀತಿ ಬೇರ್ಪಡಿಸೋದು ಅಂತ. ಯಾಕಂದರೆ ಬರೆಯೋದಕ್ಕೆ ಏನಿಲ್ಲ, ಇದರೊಳಗಡೆ ತುಂಬ ಸಿಂಪಲ್ ಆಗಿರುವಂಥ ಎಕ್ಸ್ಪೆರಿಮೆಂಟ್ ಇದು. ಇದಾದ ನಂತರ ಬರುವಂಥದ್ದು ಅನ್ವಯಗಳು, ಇದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಯಾವ ರೀತಿ ಅದು ಇದಾಗತ್ತೆ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಇದನ್ನು ನಾವು ಅಷ್ಟೊಂದು ಫೋಕಸ್ ಮಾಡೋದು ಬೇಡ. ಇನ್ನು ಕಟ್ಟಕಡೆಯದಾಗಿ ಧಾತುಗಳು ಮತ್ತು ಸಂಯುಕ್ತಗಳ ಬಗ್ಗೆ ನಾನು ಮಾತಾಡಿ ಈ ಪಾಠವನ್ನು ಮುಗಿಸ್ಬಿಡೋಣ. ಓಕೆ, ಸೊ ಹಾಗಾದರೆ ಈ ಪಾಠದ ಬಗ್ಗೆ ಲಾಸ್ಟ್ ಪಾಯಿಂಟ್, ಲಾಸ್ಟ್ ಘಟ್ಟಕ್ಕಿದ್ದೀವಿ ನಾವು. ಮೊದಲನೇದಾಗಿ ಈ ಪಾಠದಲ್ಲಿ ನಾವು ನೋಡಬೇಕಾಗಿರೋದು ಶುದ್ಧ ತಾಮ್ರದ ಸಲ್ಫೇಟ್, ಶುದ್ಧ ತಾಮ್ರದ ಸಲ್ಫೇಟನ್ನು ಯಾವ ರೀತಿ ನಾವು ಅಶುದ್ಧ ಮಾದರಿಯಿಂದ ಬೇರ್ಪಡಿಸ್ಬೋದು ಅಂತ. ಸೊ ಓದ್ತೀನಿ, ನೋಡ್ತಾ ಹೋಗ್ಬಿಡಿ. ಅಶುದ್ಧ ತಾಮ್ರದ ಸಲ್ಫೇಟ್ ಮಾದರಿಯನ್ನು ಜೇಡಿ ಮಣ್ಣಿನ ಮೂಸೆಯಲ್ಲಿ ತೆಗೆದುಕೊಳ್ಳಿ. ಅಶುದ್ಧ ತಾಮ್ರದ ಸಲ್ಫೇಟ್ ಅಶುದ್ಧವಾಗಿರುವಂಥದ್ದನ್ನು ಒಂದು ಜೇಡಿ ಮಣ್ಣನ್ನು ತೊಗೊಬೇಕು. ತೊಗೊಂಡ್ಮೇಲೆ ಏನು ಮಾಡಬೇಕು, ಕನಿಷ್ಠ ಪ್ರಮಾಣದ ನೀರಿನಲ್ಲಿ ಅಶುದ್ಧ ಮಾದರಿಯನ್ನು ಕರಗಿಸಿ ಅದನ್ನು ನೀರನ್ನು ಅದನ್ನು ಆ ಒಂದು ಯಾವುದು ಜೇಡಿ ಮಣ್ಣಿನ ಮೂಸೆ ಅಥವಾ ಅದನ್ನು ಗಡಿಗೆ ಅಂತ ಕರಿತೀವಿ ನಾವು, ಅದರೊಳಗೆ ಕರಗಿಸಿದಾಗ ಅದಕ್ಕೆ ನೀರು ಹಾಕ್ಬಿಟ್ಟು ಒಂಚೂರು ಕರಗಿಸ್ಬೇಕು. ಅಶುದ್ಧತೆಗಳನ್ನು ಸೋಸಿ ತೆಗೆಯಿರಿ. ಅಶುದ್ಧತೆ ಅಂದರೆ ಅದರ ಮೇಲಿರುವಂಥ ಅಶುದ್ಧತೆಗಳೇನಾಗುತ್ತೆ, ನೀರಲ್ಲಿ ಕರಗಿರುತ್ತೆ, ಹೌದಾ. ಆವಾಗ ಆ ನೀರನ್ನು ಏನು ಮಾಡಬೇಕು, ಸೋಸುವ ಕಾಗದದಿಂದ ಸೋಸಿಬಿಟ್ಟು ತೆಗೆದುಬಿಡಬೇಕು. ತೆಗೆದ ನಂತರ ನಿಮ್ಗೆ ಕಾಣಿಸ್ತಾ ಇದ್ದರೆ ಬುಕ್ ಒಂದು ಸರ್ತಿಯಲ್ಲಿ ನೋಡ್ಕೊಳ್ಳಿ, ಕಾಣಿಸ್ತಾ ಇದ್ದರೆ ಪರ್ಯಾಪ್ತ ದ್ರಾವಣವನ್ನು ಪಡೆಯಲು ದ್ರಾವಣದ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ನೀರನ್ನು ಆವೀಕರಿಸಿ. ನೋಡಿ, ನಮಗೆ ತಾಮ್ರದ ಸಲ್ಫೇಟ್ ಬೇಕಿವಾಗ, ಅಂದರೆ ಈಗ ನಮ್ಮ ತಾಮ್ರದ ಸಲ್ಫೇಟಲ್ಲಿ ನೀರಿನ ಅಂಶ ಇರುತ್ತೆ, ಯಾಕಂದರೆ ನಾವು ನೀರಲ್ಲಿ ಹಾಕ್ಬಿಟ್ಟು ಕರಗಿಸಿದ್ದೀವಿ, ಹೌದಾ. ಅದರಲ್ಲಿ ಕರಗುವಂಥ ವಸ್ತುಗಳೇನಾಗಿದ್ದಾವೆ, ಕರಗಿದ್ದಾವೆ, ಇನ್ನೂ ಒಂದಷ್ಟು ಇದರೊಳಗೆ ಇರುತ್ತವೆ ಅಂತ ಏನು ಮಾಡಬೇಕು, ಪರ್ಯಾಪ್ತ ದ್ರಾವಣದಿಂದ ನಾವೇನು ಮಾಡಬೇಕು, ತಾಮ್ರದ ಸಲ್ಫೇಟ್ ದ್ರಾವಣದಿಂದ ನೀರನ್ನು ಆವೀಕರಿಸಿ. ನೀರನ್ನು ಏನು ಮಾಡಬೇಕು, ಆವೀಕರಿಸಬೇಕು, ಅಂದರೆ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು, ಅದು ಆವೀಕರಣ ಆಗುತ್ತೆ. ದ್ರಾವಣವನ್ನು ಸೋಸು ಕಾಗದದಿಂದ ಮುಚ್ಚಿರಿ. ಅದಾದ ನಂತರ ಸೋಸು ಕಾಗದದಿಂದ ಮುಚ್ಚಬೇಕು. ಕೊಠಡಿಯ ತಾಪಕ್ಕೆ ತಂಪುಗೊಳ್ಳಲು ಒಂದು ದಿನ ನಿಧಾನವಾಗಿ ಅಲುಗಾಡಿಸದೆ ಬಿಟ್ಟುಬಿಡಿ. ಅದನ್ನು ಒಂದು ಆವೀಕರಣಗೊಳಿಸಿ ಏನು ಮಾಡಬೇಕು, ಅದನ್ನು ಅದರ ಮೇಲೆ ಒಂದು ಪೇಪರ್ ಹಾಕಿ, ಲೈಕ್ ನಾರ್ಮಲ್ ಇದರಲ್ಲಿ ಏನು ಈಗ ಆವೀಕರಣ ಆಗಬೇಕಂದ್ರೆ ಏನು ಮಾಡ್ತೀರ, ನೀವು ಪಾತ್ರೆಯಲ್ಲಿ ನೀರನ್ನು ತೊಗೊಂಡು ಬಿಸಿಲಲ್ಲಿ ಇಟ್ಬಿಡ್ತೀರ. ಅದೇ ರೀತಿ ಈಗ ತೊಳೆದಂತಹ ಒಂದು ತಾಮ್ರದ ಸಲ್ಫೇಟ್ನ ಏನು ಮಾಡಬೇಕು, ನೀವು ಒಂದು ಅದೇ ಮಡಿಕೆಯಲ್ಲಿ ಹಾಕ್ಬಿಟ್ಟು ಅದನ್ನ ಇಟ್ಟು ಅದ್ರ ಮೇಲೆ ಸೋಸು ಕಾಗದದಿಂದ ಮುಚ್ಚಿ ಅದನ್ನು ಅಲುಗಾಡಿಸದೆ ಹಾಗೆ ಇಟ್ಬಿಡ್ಬೇಕು. ಅದು ತನ್ನಿಂದ ತಾನೇ ಏನಾಗುತ್ತೆ, ಆವೀಕರಣಗೊಳ್ಳುತ್ತೆ. ಓಕೆ, ಈಗ ಒಂದು ದಿನ ಅಲುಗಾಡಿಸಿಬಿಟ್ಟ ಮೇಲೆ ನಂತರ ಜೇಡಿ ಮಣ್ಣಿನ ಮೂಸೆಯಲ್ಲಿ ಸ್ಫಟಿಕ ರೂಪದ ತಾಮ್ರ ಸಲ್ಫೇಟ್ನ ನೀವು ಪಡಿತೀರಾ. ಅಂದರೆ ಅದು ಆವೀಕರಣ ನೀರು ಏನಿರುತ್ತೆ, ಆವೀಕರಣ ಆಗುವಂಥ ಕ್ರಿಯೆಯಲ್ಲಿ ಅದು ಸ್ಫಟಿಕೀಕರಣಕ್ಕೆ ಬದಲಾವಣೆ ಹೊಂದಿರುತ್ತೆ. ಅಂದರೆ ಸ್ಫಟಿಕದ ರೂಪದಲ್ಲಿ, ಹರಳಿನ ರೂಪದಲ್ಲಿ ನಿಮಗೆ ಸಿಗುತ್ತೆ. ಈ ಕ್ರಿಯೆಯನ್ನು ನಾವೇನಂತ ಕರಿತೀವಿ, ಸ್ಫಟಿಕೀಕರಣ ಅಂತ ಕರಿತೀವಿ. ಈ ಕ್ರಿಯೆನ ಸ್ಫಟಿಕೀಕರಣ ಅಂತ ಕರಿತೀವಿ. ಸೊ ಇದು ಘನವಸ್ತುಗಳನ್ನು ಶುದ್ಧೀಕರಿಸಲು ಸ್ಫಟಿಕೀಕರಣ ವಿಧಾನವನ್ನು ಬಳಸ್ತೀವಿ. ಲೈಕ್ ಯಾವುದಾದ್ರೂ ಒಂದು ಗಣ ಅಂದರೆ ಅದರಲ್ಲಿ ಆ ಗುಣ ಇರಬೇಕು. ಒಂದು ವೇಳೆ ಆ ಗುಣ ಇತ್ತು ಅಂದರೆ ಸ್ಫಟಿಕೀಕರಣ ವಿಧಾನದಿಂದ ನಾವೇನು ಮಾಡ್ಬೋದು, ಅದನ್ನು ಬೇರ್ಪಡಿಸಬಹುದು ಅಥವಾ ಅದನ್ನು ಅದಕ್ಕೆ ನೀರಿನ ಅಂಶ ಅದರೊಳಗಡೆ ಸೇರಿಕೊಳ್ಳುವಂಗೆ ಮಾಡ್ಬೋದು. ನಿಮಗೆ 10th ಕ್ಲಾಸಿಗೆ ಸ್ಫಟಿಕೀಕರಣದ ಬಗ್ಗೆ ಒಂದು ವಿಶೇಷವಾದ ಮಾಹಿತಿ ಇದೆ ನಿಮಗೆ, ಆವಾಗ ಸ್ಫಟಿಕೀಕರಣ ಎಂದರೆ ಅಂತ ಪೂರ್ತಿಯಾಗಿ ಗೊತ್ತಾಗತ್ತೆ. ಓಕೆನಾ, ಸೊ ಇಲ್ಲಿ ಇದಿಷ್ಟು ಸಾಕು, ಇದು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. ಓಕೆ, ಇದನ್ನು ಸ್ಫಟಿಕೀಕರಣ ಅಂತ ಕರಿತೀವಿ, ಇನ್ನಿದ್ರ ಅನ್ವಯಗಳು, ಈ ಒಂದು ಪದ್ಧತಿ ಏನು ನಾವು ಮಾತಾಡಿದ್ವಲ್ಲ, ಈ ಪದ್ಧತಿನ ಮತ್ತೆಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಜಲಾಗಾರಗಳಲ್ಲಿ. ಜಲಾಗಾರ ಅಂದರೆ ನೀರನ್ನು ಶುದ್ಧೀಕರಣ ಮಾಡುವಂಥ ಕೇಂದ್ರಗಳಲ್ಲಿ ಇದನ್ನು ಬಳಸ್ತಾರೆ. ಇದು ಕೂಡ ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇಲ್ಲ. ಸಂಗ್ರಾಹಕ, ನೀವು ಒಂದು ಸರ್ತಿ ಬುಕ್ ನೋಡಿ, ಬುಕ್ ಬಂದಾಗ ನೋಡಿ. ಓಕೆ, ಏನೋ ಡೌಟ್ ಇದ್ದರೆ ನನ್ನ ಕೇಳಿ, ನಾನು ಆವಾಗ ಹೇಳ್ಕೊಡ್ತೀನಿ, ಬಿಕಾಸ್ ನನಗೆ ಕಾಣಿಸ್ತಾ ಇಲ್ಲ ಅದರೊಳಗೆ ಏನು ಕಾಣಿಸ್ತದೆ ಅಂತ. ಸೊ ಇದು ಜಲಾಗಾರದಲ್ಲಿ ನಿಮ್ಮ ಸ್ಫಟಿಕೀಕರಣ ಪದ್ಧತಿನ ಬಳಸಿಬಿಟ್ಟು ನೀರನ್ನು ಶುದ್ಧೀಕರಣ ಮಾಡ್ತಾರೆ. ಓಕೆ, ಅದು ತಲೆಯಲ್ಲಿ ಇಟ್ಕೊಳ್ಳಿ ಅಷ್ಟೇ ಸಾಕು. ಈಗ ಇದು ಭೌತ ಮತ್ತು ರಾಸಾಯನಿಕ ಇದರಲ್ಲಿ ಯಾವುದೇ ರೀತಿಯಾದ ಪರಿಣಾಮಗಳನ್ನ ಕೊಟ್ಟಿಲ್ಲ, ಬದಲಾವಣೆಯನ್ನು ಕೊಟ್ಟಿಲ್ಲ. ಆದರೆ ನಾವೀಗ ಶುದ್ಧ ವಸ್ತುಗಳ ವಿಧಗಳು ಯಾವುದು ಅನ್ನೋದನ್ನು ನೋಡ್ಬಿಡೋಣ. ಶುದ್ಧ ವಸ್ತುಗಳ ವಿಧಗಳು ಯಾವುದು, ಶುದ್ಧ ವಸ್ತುಗಳಲ್ಲಿ ಎರಡು ವಿಧ ಇದೆ.
ಅದು ಎರಡು ವಿಧಗಳಲ್ಲಿ ಒಂದು ವಿಧ ಮಾತ್ರ ಶುದ್ಧ ವಸ್ತು, ಇನ್ನೊಂದು ವಿಧನೂ ಅದು ಒಂದು ರೀತಿಯಿಂದ ಅಶುದ್ಧ ವಸ್ತುನೇ, ಆದರೂ ಕೂಡ ನಾವು ಅದನ್ನು ಶುದ್ಧ ವಸ್ತು ಅಂತಲೇ ಕರಿಬೇಕು. ಸೊ ಯಾವುದಂತಂದರೆ, ಮೊದಲನೇ ಶುದ್ಧ ವಸ್ತು ಧಾತುಗಳು. ನಿಸರ್ಗದಲ್ಲಿ ವಸ್ತು ಶುದ್ಧವೇ ಅಂತ ನಾವು ಪಾಠ ಶುರು ಮಾಡಿದ್ವಿ, ನಾವೆಲ್ಲ ವಸ್ತುಗಳನ್ನ ನೋಡಿದ್ವಿ, ಮಿಶ್ರಣಗಳನ್ನ ಬೇರ್ಪಡಿಸಿದ್ವಿ, ಹೌದಾ? ಸೊ ಈಗ ನಾವು ಕಡೆಗಟ್ಟಕ್ಕೆ ಬಂದಾಗ ಮಿಶ್ರಣಗಳು ಅಥವಾ ನಿಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಯಾವ ವಸ್ತುಗಳು ಶುದ್ಧ ಅನ್ನೋದು ಪಾಯಿಂಟ್ ಈಗ ಬಂತು. ನಾನು ನಿಮಗೆ ಆಗಲೇ ಈ ಪಾಯಿಂಟ್ಸ್ನ ಹೇಳಿಬಿಟ್ಟಿದ್ದೀನಿ, ಅದು ಯಾವುದು ಅಂತ ಈಗ ನೋಡ್ತೀನಿ. ಧಾತುಗಳು ಮತ್ತು ಸಂಯುಕ್ತಗಳು ಪ್ರಕೃತಿಯಲ್ಲಿ ಸಿಗುವಂತಹ ಶುದ್ಧ ವಸ್ತುಗಳು ಯಾವುದು? ಧಾತುಗಳು ಮತ್ತು ಸಂಯುಕ್ತಗಳು ಇವೆರಡೇನು ಪ್ರಕೃತಿಯಲ್ಲಿ, ಸಾರಿ ಕಾಣಿಸ್ಲಿಲ್ಲ, ಧಾತುಗಳು ಮತ್ತು ಸಂಯುಕ್ತಗಳು ಇವೇನು ಪ್ರಕೃತಿಯಲ್ಲಿ ಸಿಗುವಂತಹ ಶುದ್ಧ ವಸ್ತುಗಳು, ಅವುಗಳಿಗೆ ನಾವು ಶುದ್ಧ ವಸ್ತು ಅಂತ ಕರಿತೀವಿ. ಯಾಕಂದರೆ ಇದರೊಳಗಡೆ ಯಾವುದೇ ರೀತಿಯಾದಂಥ ಬೇರೆ ಪದಾರ್ಥಗಳನ್ನು ಮಿಶ್ರಣ ಮಾಡೋಕ್ಕಾಗಲ್ಲ, ಹೌದಾ? ಸೊ ಇದಕ್ಕೆ ನಾವು ಧಾತುಗಳಿಗೆ ಮತ್ತು ಸಂಯುಕ್ತಗಳಿಗೆ ಶುದ್ಧ ವಸ್ತು ಅಂತ ಕರಿತೀವಿ. ಈಗ ಧಾತುಗಳಂದ್ರೇನು? ಧಾತುಗಳು ಅಂದ್ರೇನು? ಮೂಲ ವಸ್ತುಗಳಿಗೆ ನಾವೇನಂತ ಕರಿತೀವಿ? ಧಾತುಗಳು ಅಂತ ಕರಿತೀವಿ. ಮೂಲ ವಸ್ತುಗಳಿಗೆ ನಾವು ಧಾತುಗಳು ಎಂದು ಕರೆಯುತ್ತೇವೆ. ಇದನ್ನು ಫಸ್ಟ್ ಹೇಳಿದವನು ಧಾತುಗಳ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ ಇವಾಗ ನಾನು. ಧಾತುಗಳು ಅಂದ್ರೇನು? ಇವು ಮೂಲ ವಸ್ತುಗಳು, ಇವುಗಳಿಗೆ ನಾವು ಧಾತುಗಳು ಅಂತ ಕರಿತೀವಿ. ನಿಸರ್ಗದಲ್ಲಿ ಇವಾಗ 118 ಮೂಲ ವಸ್ತುಗಳಿದ್ದಾವೆ. ನಿಮ್ಮ ಮೂಲ ವಸ್ತುಗಳ ಒಂದು ಚಾರ್ಟ್ ಬರುತ್ತೆ, ಪೀರಿಯಡಿಕ್ ಟೇಬಲ್ ಅಂತ ನೀವು ನೋಡಿರ್ಬೋದು, ಆವರ್ತಕ ಕೋಷ್ಟಕ ಅಂತ ಬರುತ್ತೆ. ಅದು ಟೆಂತಲ್ಲಿದೆ, ನಿಮಗೊಂದು ಸಾರಿ ತೋರಿಸ್ತೀನಿ. ಅದರೊಳಗಡೆ ಇರುವಂತಹ ಪ್ರತಿಯೊಂದು ವಸ್ತುವೂ ಮೂಲ ವಸ್ತುವೇ, ಅದು ಧಾತುವೇ, ಆದರೆ ಅದೆಲ್ಲನೂ ಶುದ್ಧವಾದ ವಸ್ತುಗಳು. ಯಾಕಂದರೆ ಅವು ಮೂಲ ರೂಪದಲ್ಲಿ ಸಿಗುತ್ತೆ. ಓಕೆ, ಈ ಮೂಲ ವಸ್ತುಗಳನ್ನು ಧಾತು ಅಂತ ಕರಿತೀವಿ. ಇದನ್ನು ಫಸ್ಟು ಹೇಳಿದವರು ಯಾರು? ರಾಬರ್ಟ್ ಬಾಯ್ಸ್. ಯಾರು ಹೇಳ್ತಾರೆ? ರಾಬರ್ಟ್ ಬಾಯ್ಸ್. ರಾಬರ್ಟ್ಸ್ ಬಾಯ್ಸ್ ಅನ್ನುವಂಥ ಒಬ್ಬ ವಿಜ್ಞಾನಿ ಇದನ್ನು ಫಸ್ಟು ಹೇಳ್ತಾನೆ ಮೂಲ ವಸ್ತುಗಳ ಬಗ್ಗೆ ಮೊದಲು ಹೇಳೋಣ ಅವನೇ. ಅದಾದ ನಂತರ ನೀಡಿದ ಮೊದಲು ನೆಕ್ಸ್ಟು ಫ್ರೆಂಚ್ ರಸಾಯನಶಾಸ್ತ್ರಜ್ಞ ಆಂಟೋನಿ ಲಾರೆಂಟ್ ಲೆವೋಸಿಯಾ ಧಾತುವು ದ್ರವ್ಯದ ಮೂಲ ರೂಪವಾಗಿದೆ ಅಂತ ಹೇಳ್ತಾನೆ. ಇವನು ಮೂಲ ರೂಪದ ಬಗ್ಗೆ ಪದಾನ ಕಂಡುಹಿಡಿತಾನೆ. ಇವನು ಮೂಲ ಧಾತುವಿಗೆ ಪ್ರಯೋಗಾತ್ಮಕವಾದಂಥ ಒಂದು ಹೆಸರನ್ನ ಕೊಡೋನು ಇವನು. ಯಾರು? ಧಾತು ಎಂಬ ಪದವನ್ನು ರಾಬರ್ಟ್ ಬಾಯ್ಸ್ ಈ ಪದ ತಂದವನು ಇವನು. ಆದರೆ ಮೂಲ ವಸ್ತು ಎಲ್ಲಿರುತ್ತೆ ಅಂತ ಹೇಳಿದವರು ಆಂಟೋನಿ ಲಾರೆಂಟ್ ಲೆವೋಸಿಯಾ. ಆಂಟೋನಿ ರಾಬರ್ಟ್ ಲೆವೋಸಿಯಾ ಅನ್ನೋನು ಇವನು ಧಾತು ದ್ರವ್ಯದ ಮೂಲ ರೂಪವಾಗಿದೆ ಅಂತ ಹೇಳ್ತಾನೆ. ಯಾವುದೇ ಒಂದು ದ್ರವ್ಯ ತಗೊಂಡ್ರೆ ಅದು ಮೂಲ ರೂಪದಲ್ಲಿ ಯಾವ ಒಂದು ಪರಿಸ್ಥಿತಿಯಲ್ಲಿರುತ್ತದೋ ಧಾತುವಿನ ಪರಿಸ್ಥಿತಿಯಲ್ಲಿರುತ್ತೆ ಅಂತ ಇವನು ಹೇಳ್ತಾನೆ. ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ ಹೇಳಬೇಕು ಅಂದರೆ ಯಾವುದು ಪಾಯಿಂಟ್ಸ್ ಇಲ್ಲ ಇಲ್ಲಿ. ಓಕೆ, ಇಲ್ಲಿ ಸಾಮಾನ್ಯವಾಗಿ ಧಾತುಗಳನ್ನು ಲೋಹಗಳು, ಅಲೋಹಗಳು ಮತ್ತು ಲೋಹಾಭಗಳೆಂದು ವಿಂಗಡಿಸಬಹುದು. ನೋಡಿ, ಇನ್ನೊಬ್ಬನ ಹೆಸರು ಬರ್ಬಿಡೋಣ, ಆ್ಯಂಟೋನಿ ಲಾರೆಂಟ್ ಅಂದಿದ್ದಾರೆ ಅವರು. ಲಾರೆಂಟ್, ಅದು ಲಾರೆಂಟ್ ಲೆವೋಸಿಯಾ. ಓಕೆನಾ? ಸೊ ಇವನೇನು ಮಾಡಿದ್ದಾನೆ, ಧಾತುಗಳ ಪದ ಕನ್ನಡದವರು ರಾಬರ್ಟ್ ಬಾಯ್ಸ್ ಅನ್ನುವಂಥವ್ರು. ಇನ್ನು ಆಂಟೋನಿ ಲಾರೆಂಟ್ ಲವೈಸ್ ಏನು ಮಾಡ್ದ, ಇವನು ಒಂದು ದ್ರವ್ಯದ ಮೂಲ ರೂಪ ಧಾತು ಅಂತ ಹೇಳ್ದ. ದ್ರವ್ಯದ ಮೂಲ ರೂಪ ಅದು ಧಾತು ಅಂತ ಹೇಳಿದವ್ರು ಯಾರು? ಆಂಟೋನಿ ಲವೋಸಿಯಾ. ಹಾಗಾದರೆ ಧಾತುಗಳ ವಿಧಗಳು ಯಾವುದಪ್ಪ ಅಂತಂದರೆ, ಧಾತುಗಳ ವಿಧಗಳು ಲೋಹಗಳು, ಅಲೋಹಗಳು ಮತ್ತು ಲೋಹಾಭಗಳು. ಸೊ ಮೂರು ವಿಧಗಳು, ಲೋಹಗಳು, ಅಲೋಹಗಳು ಮತ್ತು ಲೋಹಾಭಗಳು. ನಿಮಗೆಲ್ಲ ಗೊತ್ತಿದ್ದಿದೆ ಲೋಹಗಳಂದರೆ ಯಾವುದು, ಅಲೋಹಗಳು ಅಂದರೆ ಯಾವುದು, ಆಮೇಲೆ ಲೋಹಾಭಗಳು ಅಂದರೆ ಯಾವುದು ಅಂತ ನಿಮಗೆ ಗೊತ್ತಿದೆ. ಆದರೂ ಹೇಳ್ಬಿಡೋಣ, ಲೋಹಗಳಂದರೆ ನಿಮ್ಮ ಕಬ್ಬಿಣ, ತಾಮ್ರ, ಹಿತ್ತಾಳೆ, ಗಿತ್ತಾಳೆ ಎಲ್ಲ ಇರೋದ್ರೆ ಇವೆಲ್ಲ ಲೋಹಗಳು. ಓಕೆನಾ? ಸೊ ಅವುಗಳು ಹೊಳಪಣ್ಣ ಹೊಂದಿರುತ್ತೆ, ಗುಣಗಳಿದ್ದಾವೆ, ಹೊಳಪಣ್ಣ ಹೊಂದಿರುತ್ತೆ. ಅದೇ ರೀತಿ ಶಾಖ ಮತ್ತು ವಿದ್ಯುತ್ತಿನ ವಾಹಕಗಳಾಗಿರುತ್ತವೆ. ಕುಟ್ಯ ಮತ್ತು ತನ್ಯ ಗುಣಗಳನ್ನ ಹೊಂದಿರುತ್ತವೆ. ಓಕೆನಾ? ಕುಟ್ಯ ಮತ್ತು ತನ್ಯ ಅಂತಂದರೆ, ಕುಟ್ಯ ಗುಣ ಅಂದರೆ ಒಂದು ಲೋಹವನ್ನು ನಾವು ಹೊಡೆದು ಅದನ್ನು ತೆಳುವಾದ ಹಾಳೆಯಾದ ರೂಪಕ್ಕೆ ಬದಲಾವಣೆ ಮಾಡುವಂಥ ಗುಣ. ಇನ್ನು ತಂತಿ ಗುಣ ಅಂತ, ತನ್ಯತೆ ಅಂತಂದ್ರೂ ಒಂದು ಲೋಹದ ವಸ್ತುಗಳನ್ನು ಕುಟ್ಟಿ ನಾವೇನು ಮಾಡ್ಬೋದು, ತಂತಿಯ ರೂಪಕ್ಕೂ ಬದಲಾವಣೆ ಮಾಡ್ಬೋದು. ಅಂತಹ ಲೋಹಗಳನ್ನು ನಾವು ತನ್ಯ ಗುಣ ಹೊಂದಿರುವಂಥ ಲೋಹಗಳಂತ ಕರಿತೀವಿ. ಸೊ ಇವೆಲ್ಲ ಏನು, ಒಂದಷ್ಟು ಗುಣಗಳು, ಇವೆಲ್ಲ ನೀವು ನೋಡಿದ್ದೀರಾ ಆಲ್ರೆಡಿ. ಸೊ ಅದ್ರ ಬಗ್ಗೆ ಏನು ಹೆಚ್ಚಾಗಿ ನಾವು ಮಾತಾಡುವ ಅವಶ್ಯಕತೆ ಇಲ್ಲ.
ಆಮೇಲೆ ಅವು ಶಾಬ್ದನ ಗುಣವನ್ನು ಹೊಂದಿರುತ್ತವೆ. ಶಾಬ್ದನ ಅಂದರೆ ಅವು ಶಬ್ದವನ್ನು ಉಂಟು ಮಾಡುತ್ತವೆ, ಶಬ್ದವನ್ನು ಉಂಟು ಮಾಡುತ್ತವೆ. ಸೊ ಇವೆಲ್ಲ ಲೋಹಗಳು. ಇನ್ನು ಅಲೋಹಗಳಂದರೆ ಕಟ್ಟಿಗೆ, ಕುರ್ಚಿ, ಗಿರ್ಚಿ ಇವೆಲ್ಲ ಅಲೋಹಗಳು. ಬಟ್ ಇವನ್ನು ನಾವು ಅಲೋಹ ಅನ್ನೋಕ್ಕಿಂತನೂ ನೀವು ಆವರ್ತಕ ಕೋಷ್ಟಕದಲ್ಲಿರುವಂತಹ ಅಲೋಹಗಳ ಬಗ್ಗೆ ಮಾತ್ರ ಮಾತಾಡಿದ್ರೆ ಒಳ್ಳೆಯದು ಅಂತ ನಾವು ಅನ್ಬೋದು. ಈಗ ಧಾತುಗಳಲ್ಲಿ ನಾವು ಆಕ್ಸಿಜನ್ ಅಂತ ಬಂದಿದ್ವಿ, ಹೌದಾ? ಆಕ್ಸಿಜನ್ ಇದು ಮೂಲ ವಸ್ತು, ಹೈಡ್ರೋಜನ್ ಮೂಲ ವಸ್ತು, ಐರನ್ ನಿಮ್ಮ ಕಬ್ಬಿಣ ಓಕೆ ಮೂಲ ವಸ್ತು, ಸಿಯು ಕಾಪರ್ ಮೂಲ ವಸ್ತು, ಈ ರೀತಿ 118 ಇದ್ದಾವೆ, ಅವನ್ನ ನಾವು ಮೂಲ ವಸ್ತುಗಳು ಅಂತ ಕರಿತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಂಯುಕ್ತಗಳ ಬಗ್ಗೆ ಮಾತಾಡಿ ಈ ಪಾಠವನ್ನು ಮುಗಿಸೋಣ. ಓಕೆ, ಥ್ಯಾಂಕ್ ಯು.